ಸಿನಿಮಾ ಮಾಡೋದಕ್ಕೂ ಕೂಡ ಪ್ರಸ್ತ ಅವರು ತುಂಬಾನೇ ಸಪೋರ್ಟ್ ಮಾಡಿದ್ರು. ಅವತ್ತು ನಮ್ಮ ಜಾಯ ಸಿನಿಮಾ ಯಾರು ಅಂತ ಗೊತ್ತಿರಲಿಲ್ಲ, ಆ ಪ್ರೆಸ್ ಮೀಟ್ ಮಾಡೋದ್ರಲ್ಲೇ ಗೊತ್ತಾಗಿತ್ತು ಜಾಯ ಸಿನಿಮಾ ಈ ಮಟ್ಟಿಟ್ಟಿದೆ ಅಂತ ಹೇಳಿ. ತುಂಬಾನೇ ಸಪೋರ್ಟ್ ಮಾಡಿದ್ದೀರಾ, ಈ ಸಪೋರ್ಟ್ ನಮ್ಗೆ ಪ್ಲೀಸ್ ಆಗಿ ನಮ್ಮ ಸಿನಿಮಾ ಚೆನ್ನಾಗಿ ಹೋಗೋದು ಅನ್ಕೊಂಡಿರುತ್ತೆ ಅಂತ ಕೇಳ್ಬೋದಿನಿ ಸರ್. ಜಾಯ ಒಂದು ಫ್ರೆಂಡ್ಗಳ ಮಧ್ಯೆಂಥದ್ದು ಅಂದ್ರೆ ನಾಲ್ಕು ಜನ ಇಂಜಿನಿಯರ್ ಮಧ್ಯೆಂಥದ್ದು ಒಂದು ಹುಡುಗನಲ್ಲಿ ಏನಪ್ಪ ಅವರು ನಾಲ್ಕು ಜನ ವಾಸ ಮಾಡ್ತಾ ಇರ್ತಾರೆ ಅಲ್ಲಿ ವೀರ ಮದುವೆ ಬಂದ್ಮೇಲೆ ಅಲ್ಲಿ ಏನೇನು ಬೇರೆ ತರ ಘಟನೆಗಳೆಲ್ಲ ನಡ್ಕೊಂಡು ಹೋಗುತ್ತೆ, ಘಟನೆಗಳಿಗೆ ಮೂಲ ಕಾರಣಗಳೇನಂತ ಹುಡ್ಕೊಂಡು ಹೋದಾಗ ಹೋಗುತ್ತೆ ಸರ್. ಜಾಯ ಸಿನಿಮಾ ಸೆಕೆಂಡ್ ವೀಕ್ ಅಲ್ಲಿ ಪ್ಲಾನ್ ಮಾಡ್ಕೊಂಡಿದ್ವಿ ಸರ್. ಮಾತುಕತೆ ಆಗಿದೆ ಸರ್, ಮರಿಸ್ವಾಮಿ ಅಂತ ಹೇಳಿ ಮಾತುಕತೆ ಏನಾಗಿದೆ ಜನವರಿ ಸೆಕೆಂಡ್ ವೀಕ್ ಅಲ್ಲಿ ನಮ್ಮ ಸಿರಿ ಮುಖಾಂತರ ಸಿರಿ ಮ್ಯೂಸಿಕ್ ಮುಖಾಂತರದಿಂದ ಎಲ್ಲ ಸ್ವಲ್ಪ ಸಂಘ ಪ್ರಸಂಗ ನಡೀತಾ ಇದೆ ಸರ್. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಅನನ್ಯ ಅಂತ. ಸೊ ಇಲ್ಲಿ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಲ್ಲಿಗೆ ಬಂದಿರೋದಕ್ಕೆ. ಅಂಡ್ ಫಸ್ಟ್ ಆಫ್ ಆಲ್ ಮೀಡಿಯಾ ಪೀಪಲ್ಸ್ಗೆ ಥ್ಯಾಂಕ್ ಯು ಸೋ ಮಚ್, ಮಾಧ್ಯಮದವರಿಗೆ ತುಂಬಾ ಧನ್ಯವಾದಗಳು. ಮತ್ತೆ ನನ್ನ ಜೊತೆಗೆ ಆಕ್ಟ್ ಮಾಡುವಂತ ಕೋ ಆರ್ಟಿಸ್ಟ್ ಗಳು, ಮತ್ತೆ ನಮ್ಮ ಡೈರೆಕ್ಟರ್ ಸರ್, ಮತ್ತೆ ನಂದನಾ ಮೇಡಮ್, ಪ್ರೊಡ್ಯೂಸರ್ ಮ್ಯಾಮ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಂಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅಂಡ್ ನಂದು ಇದು ಫಸ್ಟ್ ಮೂವಿ ಆಗಿರೋದ್ರಿಂದ ನಂಗೆ ಇದ್ರ ಮೇಲೆ ತುಂಬಾ ಹೋಪ್ಸ್ ಇದೆ. ಅಂಡ್ ಈ ಮೂವಿಲಿ ನಾನು ಸೆಕೆಂಡ್ ಹೀರೋಯಿನ್ ಆಗಿ ಪಾರ್ಟ್ ಪ್ಲೇ ಮಾಡಿದ್ದೀನಿ. ಅಂಡ್ ಈ ಮೂವಿಲಿ ನಾನು ಸ್ವಲ್ಪ ಬೋಲ್ಡ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ದೀನಿ. ಅಂಡ್ ಈ ಮೂವಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಅಂಡ್ ನಾನು ಈ ಮೂವಿಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೀನಿ ಅಂತ ಅನ್ಕೊಂಡಿದ್ದೀನಿ. ನೀವೆಲ್ಲ ನೋಡಿ ಹೇಳ್ಬೇಕು ನಂಗೆ ಹೆಂಗಿದೆ ನಾನು ಆಕ್ಟ್ ಮಾಡಿರೋದು ಅಂತ. ಅಂಡ್ ನಾನಿದು ಫಸ್ಟ್ ಮೂವಿ ಆಗಿರೋದ್ರಿಂದ ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ. ಅಂಡ್ ಇಷ್ಟ ಹೇಳಕ್ ಇಷ್ಟಪಡ್ತೀನಿ, ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ನನ್ನ ಹೆಸರು ಆನಂದ ಆರ್ಯ. ಛಾಯಾ ಸಿನಿಮಾ ಇನ್ನೇನು ಬರೋ ತಿಂಗಳು ರಿಲೀಸ್ ರೆಡಿ ಇದೆ. ಸೊ ಅದಕ್ಕೆ ಮೇನ್ ಕಾರಣಕರ್ತರು ನಮ್ಮ ನಂದನ ಮೇಡಮ್ ಹಾಗೂ ಜಗ್ಗು ಮಾಸ್ಟರು. ನಿಜವಾಗ್ಲೂ ಒಬ್ರು ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ನಿಜವಾಗ್ಲೂ ಛಾಯಾ ಸ್ಟಾರ್ಟ್ ಆದವಾಗ ನನಗೆ ಗೊತ್ತಾಯ್ತು. ಸಿನಿಮಾ ಮಾಡೋದು ಅಷ್ಟು ಸುಲಭ ಅಲ್ಲ, ಸಿನಿಮಾನ ರಿಲೀಸ್ವರೆಗೂ ತಗೊಬರೋದಿದೆಯಲ್ಲ ಅದು ಇನ್ನೂ ಕಷ್ಟ. ಬಟ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅವರಿಬ್ಬರಿಗೂ. ಬಟ್ ಕೆಲವೊಂದ್ ಕಡೆ ನಾನು ನೋಡಿದಂಗೆ ನಿಜವಾಗ್ಲೂ ಸಾಂಗ್ಸ್ ಆಗಿರ್ಬೋದು ಮತ್ತೆ ಮೇಕಿಂಗ್ ಎಡಿಟಿಂಗ್ ಆಗಿರ್ಬೋದು ನಮ್ಮ ಮ್ಯೂಸಿಕ್ ತುಂಬಾ ಅದ್ಭುತವಾಗಿದೆ, ನನಗಂತೂ ತುಂಬಾ ಇಷ್ಟ ಆಯ್ತು. ಅಫ್ಕೋರ್ಸ್ ಜನರಿಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ಇನ್ನೊಂದು, ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ತಿದೆ. ಮಾಧ್ಯಮದವರು ನಿಮ್ಮ ಸಪೋರ್ಟು ನಮಗ್ ತುಂಬಾನೇ ಅಗತ್ಯ. ನಿಮ್ಮಿಂದಲೇ ನಾವು ನಮ್ಮ ಛಾಯಾ ಸಿನಿಮಾ ಗೆಲ್ಸ್ಕೊಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಕರ್ನಾಟಕ ಜನತೆಗೂ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಈ ಸಿನಿಮಾ ಕಷ್ಟಪಟ್ಟು ಅಲ್ಲ ಇಷ್ಟಪಟ್ಟು ಮಾಡಿದ್ದಾರೆ ನಮ್ಮ ಜಗ್ಗು ಮಾಸ್ಟರ್. ಯಾಕಂದ್ರೆ ಅವರ ಹಿಸ್ಟ್ರಿನಲ್ಲಿ ಇದು ಮೊದಲೇ ಮೂವಿ ರಿಲೀಸ್ ಆಗ್ಲೇಬೇಕು ಆಗ್ಲೇಬೇಕು ಅಂತ ತುಂಬಾ ಸರಿ ಅವ್ರಿವ್ರನ್ನ ಕೇಳ್ಕೊಂಡು ಅವ್ರಿವ್ರನ್ನ ನಿಜವಾಗ್ಲೂ ಅದು ಹೇಳಕ್ಕಾಗಲ್ಲ, ಯಾಕಂದ್ರೆ ನಾನು ಕೆಲವು ಸರಿ ಅವ್ರ ಜೊತೆಯಲ್ಲಿದ್ದೆ. ಸೊ ನನಗೂ ಹೇಳಿದಾಗ ನನಗೆ ನಿಜವಾಗ್ಲೂ ಅದು ತುಂಬಾನೇ ಕಷ್ಟ ಅಂತ ಅನ್ನಿಸ್ತು. ಒಬ್ಬರು ನಿರ್ಮಾಪಕರು ಒಂದು ಸಿನಿಮಾ ಈ ಹಂತಕ್ಕೆ ತಗೊಂಡ್ಬರೋದಕ್ಕೆ ನಿಜವಾಗ್ಲೂ ಮೇನ್ ಕಾರಣಕರ್ತರು ನಮ್ಮ ನಂದನ ಮೇಡಮ್ ಹಾಗೂ ಜಗನ್ ಅಷ್ಟು. ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಅಂಡ್ ಥ್ಯಾಂಕ್ ಯು.